ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ 6ನೇ ಪಟ್ಟಿ ಘೋಷಣೆ ಬೆನ್ನಲ್ಲೇ ಬಂಡಾಯ ಸಿಕ್ಕಾಪಟ್ಟೆ ಸ್ಫೋಟಗೊಳ್ಳುತ್ತಾ ಇದೆ ಮುಳುಬಾಗ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಹಂತ ಹಂತವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾ ಬಂತು ಈಗ 6ನೇ ಪಟ್ಟಿ ಬಿಡುಗಡೆ ಆದಂತ ಬೆನ್ನಲ್ಲೇ ಬಂಡಾಯ ಸ್ಫೋಟಗೊಂಡಿದೆ ಕೊತ್ತೂರು ಮಂಜುನಾಥ್ ಸ್ಥಳೀಯ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಮುಳುಬಾಗ್ಲು ಕಾಂಗ್ರೆಸ್ ಅಭ್ಯರ್ಥಿ ಹೆಸರನ್ನ ಘೋಷಿಸಿದಕ್ಕೆ ಮುಳುಬಾಗ್ಲು ಅಭ್ಯರ್ಥಿಯನ್ನ ಬದಲಾಯಿಸಿ ಅಂತ ಹೇಳಿ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ ಮುಳುಬಾಗ್ಲು ಅಭ್ಯರ್ಥಿ ಆಯ್ಕೆಗೆ ಕೊತ್ತೂರು ಮಂಜುನಾಥ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ 6ನೇ ಪಟ್ಟಿ ಘೋಷಣೆಯಾದ ಬೆನ್ನಲ್ಲೇ ಈಗ ಮುಳುಬಾಗ್ಲು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಮುದ್ದು ಗಂಗಾಧರ್ ಆಯ್ಕೆಗೆ ಕೊತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಎಐಸಿಸಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮುಳುಬಾಗ್ಲಿನಿಂದ ಮುದ್ದು ಗಂಗಾಧರ್ ಅವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಕೊತ್ತೂರು ಮಂಜುನಾಥ್ ಅಸಮಾಧಾನಿತರಾಗಿದ್ದಾರೆ ಬದಲಾಯಿಸಲೇಬೇಕು ನೀವು ಅವರನ್ನ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಐಸಿಸಿ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ ಮಂಜುನಾಥ್ ಸಮಾಧಾನ ಪಡಿಸೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಸರ್ಕಸ್ ನಡೆಸ್ತಾ ಇದ್ದಾರೆ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ಆಡ್ತಾ ಇದ್ದಾರೆ ಕೊನೆ ಕ್ಷಣದಲ್ಲಿ ಮುಳುಬಾಗ್ಲು ಅಭ್ಯರ್ಥಿಯನ್ನ ಬದಲಾಯಿಸುತ್ತ ಕಾಂಗ್ರೆಸ್ ಹಾಗಾದ್ರೆ ಬದಲಾಯಿಸಿಬಿಟ್ರೆ ಮುದ್ದು ಗಂಗಾಧರ್ ಅವರು ಸುಮ್ಮನೆ ಇದ್ದು ಬಿಡ್ತಾರಾ ನಿನ್ನೆ ಮುಳುಬಾಗ್ಲು ಕ್ಷೇತ್ರಕ್ಕೆ ಮುದ್ದು ಗಂಗಾಧರ್ ಹೆಸರನ್ನ ಕಾಂಗ್ರೆಸ್ ಘೋಷಿಸಿತ್ತು ಇವರ ಆಯ್ಕೆಗೆ ಕೊತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಹಲವು ಮಂದಿ ಕಾರ್ಯಕರ್ತರು ಕೂಡ ಬೇಡ ಬದಲಾಯಿಸಿ ಈ ಅಭ್ಯರ್ಥಿ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕಡೆ ಕ್ಷಣದಲ್ಲಿ ಏನಾದರೂ ಕಾಂಗ್ರೆಸ್ ಮುಳುಬಾಗ್ಲು ಅಭ್ಯರ್ಥಿಯನ್ನ ಬದಲಾಯಿಸುತ್ತಾ ಕೊತ್ತೂರು ಮಂಜುನಾಥ್ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಈಗ ಮುಳುಬಾಗ್ಲು ಅಭ್ಯರ್ಥಿಯನ್ನ ಬದಲಾಯಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮಂಜುನಾಥ್ ಅವರನ್ನ ಸಮಾಧಾನ ಮಾಡೋದಕ್ಕೆ ಈಗ ಡಿಕೆ ಶಿವಕುಮಾರ್ ಕೂಡ ಯತ್ನಿಸ್ತಾ ಇದ್ದಾರೆ ಆದರೆ ಯಾವ ರೀತಿ ಇದು ಯಶಸ್ವಿ ಆಗುತ್ತೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಐ ಡೋಂಟ್ ನೋ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಕಡೆ ಕ್ಷಣದಲ್ಲಿ ಕಾಂಗ್ರೆಸ್ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಆ ರೀತಿ ಬದಲಾವಣೆ ಮಾಡಿದರೆ ಈಗ ಮುದ್ದು ಗಂಗಾಧರ್ ಅವರು ಆಯ್ತಪ್ಪ ನೀವು ಮುದ್ದಾಗಿ ನನ್ನನ್ನು ಕಡೆ ಕ್ಷಣದಲ್ಲಿ ನನ್ನ ಹೆಸರು ಬದಲಾಯಿಸ್ಬಿಟ್ಟಿದ್ದೀರಿ ಆಯಿತು ನಾನು ಸಮಾಧಾನವಾಗಿರ್ತೀನಿ ಅಂತ ಇರ್ತಾರೋ ಇಲ್ಲ ಮತ್ತೆ ಅವರೇನಾದರೂ ಬಂಡಾಯ ಹೇಳ್ತಾರೋ ಗೊತ್ತಿಲ್ಲ